ಬಾಗಲಕೋಟೆ ಜಿಲ್ಲೆ ಇಲ್ಕಲ್ ತಾಲೂಕಿನ ಭೀಮನಗಡ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಎಂಬ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಭೀಮನಗಡ ಗ್ರಾಮದ ಜನತೆ ಹಲವಾರು ಸಮಸ್ಯೆಗಳನ್ನು ಅಧಿಕಾರಿಗಳ ಮುಂದೆ ಹೇಳಿಕೊಂಡರು. ಗ್ರಾಮದ ಸಮಸ್ಯೆಗಳನ್ನು ಹೇಳಿಕೊಂಡು ಈ ಎಲ್ಲಾ ನಿಮ್ಮ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರದಲ್ಲೇ ಬಗೆಹರಿಸುತ್ತಾರೆ ಎಂದು ಮಾನ್ಯ ತಹಶೀಲ್ದಾರ್ ಬಸವರಾಜ್ ಮೇಳುವಂಕಿ ಮತ್ತು ಸಂಜೀವ್ ಜನ್ನೂರ್ ಅವರು ಹೇಳಿದರು. ಶಿವಕುಮಾರ್ ಕೆಂಬಾವಿ ಹಿರೇಮಠ ಜೊತೆ ಚನ್ನುವಿ ಗೋನಾಳ್ಮಠ ಎನ್ಕೆಎಸ್ ಟಿವಿ 4 ಇಲ್ಕಲ್. ವಿಶೇಷವಾದಂತ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಅನ್ನುವಂತ ಒಂದು ಶೀರ್ಷಿಕೆಯಲ್ಲಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿದಂತ ಸನ್ಮಾನ್ಯ ಶ್ರೀಮತಿ ग्राम पंचायत अध्यक्षर मैडम ग्राम चुनायित प्रतिनिधि सर्व सदस्यवर मत विशेषव कार्यक्रम के आगमें मुख्य अतिथि सहोद्योग मित्र युवा साहेबरे तालूक ಜವಾಬ್ದಾರಿ ನಮ್ಮ ಕಮಿಟಿ ಅವರು ಏನು ತೀರ್ಮಾನಿಸ್ತಾರೆ ಅದರ ಪ್ರಕಾರ ನಾವು ತಮ್ಮಕ್ಕೆ ಹಾಕ್ತೀವಿ ಮತ್ತೆ ಕೆಲಸ ಮಾಡ್ತೀವಿ. ಅದೇ ಸರ್, ನಾಳೆ ಅದೊಳಗೆ ಮೀಟಿಂಗ್ ಆಗ್ತಾರೆ. ಮೀಟಿಂಗ್ನಾಗ ಏನು ಚರ್ಚೆ ಆಗುತ್ತೆ ಅದು ತೀರ್ಮಾನ ಮಾಡ್ತೀವಿ. ನಮಗೆ ಏನು ಸಲಹೆ ಕೊಡ್ತೀರಿ ನೀವು? ಒಂದೂವರೆ ವರ್ಷ ಸರ ರಾಶಿಗಳು ನಡ್ಕೊತ ಹೋಗಿ ಬರ್ತೀವ್ರಿ. ಒಂದ್ ಸಲ ಬರ್ರಿ, ನಮ್ ಜೋಡಿ ನಡ್ಕೊತ ಹೋಗೋದು ಗೊತ್ತಾಗತ್ತೆ ರೀ ಪರಿಸ್ಥಿತಿ ಏನೋ. ಬಂದಾಗ ಹೋದಾಗ ಒಂದ್ ಸಲ ರೀ ಆಪರೇಟರ್ ಇಲ್ಲ, ಅದಕ್ಕೆ ಮತ್ತೊಬ್ಬರು ಅರೇಂಜ್ಮೆಂಟ್ ಮಾಡ್ಕೊಂಡು ಯಾವ ಮೆಂಬರ್ ಗಳಿಂದ 100 ರೂಪಾಯಿ ಹಾಕಿರಿ ಇನ್ನೊಬ್ರು ಬರ್ತಿದ್ರು. ಒಂದು ವರ್ಷದ ಮೀಟಿಂಗ್ ಆಗಿಲ್ಲ ಮೇಡಮ್, ಒಂದೂವರೆ ವರ್ಷ ಆಯ್ತು ನಾನು ತಿರ್ಗಾಡಕತ್ತೀನಿ, ಏನು ಮಾಡಕ್ ಆಗ್ತಾ ಇಲ್ಲ. ವೈಯಕ್ತಿಕ ಸಮಸ್ಯೆಗಳನ್ನ ಹೇಳ್ಕೊ, ಇಡೀ ಊರ್ ಜಮಾಯಿಸಿ ಮಾಡಕ್ಕೆ ಅಧಿಕಾರಿಗಳಿದ್ದಾರೆ, ಇಲಾಖೆಗಳಿದ್ದಾವೆ, ಅವ್ರು ಮಾಡ್ತಾರ. ನಿನಗೆ ಅಷ್ಟು ಇಡೀ ಊರ್ ಜಮಾಯಿಸಿ ಮಾಡುವಂತ ನಾವ್ ಹೇಳ ಪೂರೈ ಕೇಳ್ರಿ. ಊರ್ ವಿಷಯ ಬಂದಾಗ ನೀವೇನ್ರಿ ಇಂತ ಕೊಡ್ರಿ, ನೀವು ಕಾನೂನು ಪ್ರಕಾರ ಒಂದು ಅರ್ಜಿ ಕೊಡ್ರಿ, ಸಂಬಂಧಪಟ್ಟ ಇಲಾಖೆಗೆ ಅರ್ಜಿ ಕೊಡ್ರಿ ಅಂತ ಅತಿಕ್ರಮಣ ಮಾಡ್ಯಾರ ಇವ್ರು ಕೊಡ್ರಿ. ನಾನ್ ನಿಮ್ಮ ತಕರಾರು ಇಲ್ಲ, ನಿಮ್ ಹಾಕೋದು ನಿಮ್ ಹಾಕೋದು ನಿಮಗೂ ಹಾಕುತ್ತೇವೆ ಅಂತ ಹಾಕೈತಿ, ನೀವು ಕೊಡ್ರಿ. ನೀವು ಏನ್ ಹೇಳಿದ್ರಿ ಈಗ ನಾಲ್ಕು ಪೈಕಿಗೆ ಅಷ್ಟ ಕಣಿಕಾಟ್ ಇನ್ನೊಬ್ಬರು ವಸ್ತುಗಳು ನಾವು ಕೆಡಿಸ್ತೀವಿ ಅಂದ್ರೆ ಕೆಡಿಸಕ್ ನಿಮಗೆ ಅಧಿಕಾರ ಇಲ್ಲ. ಅಲ್ಲಿ ಸಾಹೇಬ್ರು ಕುಂತಾರ, ಅವ್ರು ಸಾಹೇಬ್ರು ಬಂದಾರ, ಅವ್ರು ಯೋಚನೆ ಮಾಡ್ತಾರ. ಅವ್ರು ನಾ ನಿಮಗ ಪೈಕಿ ಸಮಸ್ಯೆ ಕೇಳ್ತಾ ಇಲ್ಲ, ನೀವು ಇಡೀ ಊರ್ ಸಮಸ್ಯೆ ಹೋಗಿ ಗುಡ್ಡ ಕಟ್ಟಿ, ಇಡೀ ಊರ್ ಗುಡ್ಡ ಕಟ್ಟಿದ್ರೆ ನೀವು ಪುರಿ ಮಾರ್ ಹೊಲ ಗುಡ್ಡ ತಗೊಂಡಿರಿ, ಅದು ಬೇಡ. ಇಡೀ ಊರ್ ಗುಡ್ಡ ಕಟ್ಟಿರಲ್ಲ ನೀವು ಪುರಿ ಮಾರ್ ಹೊಲ, ನಿಮ್ಮ ಹೆಸರು ಇನ್ನು ಉತ್ತರ ಪಂಚಾಯತ್ ಐತಿ, ಅದನ್ನ ಹೇಳೋ ನಾವು ಬೇಕಾಗಿಲ್ಲ. ನಿಮ್ ಏನ್ ಕೆಲಸ ಬಂದಕ್ಕೆ ಅಷ್ಟೇ ನೀವು ಕೇಳಬೇಕು, ನಿಮ್ ಸಮಸ್ಯೆ ಬಂದ ಅಷ್ಟೇ ಕೇಳಿ, ನೀವು ಉಳಿದ ವಿಷಯ ನಾವು ಕೇಳಿಲ್ಲ. ನಾನು ನಿಮಗೆ ಕೇಳಿಲ್ಲ, ನಿಮ್ ಜಗ ಬಂದಕ್ಕೆ ನೀವು ಕೇಳ್ತೀರಂದ್ರೆ ನಾವು ಕೇಳಿಲ್ಲ. ನೀವು ಕೇಳ್ಬೇಕು ನಿಮ್ ಏನಿದೆ ನಿಮ್ ಮೇಲೆ ಒಂದು ಆಕ್ಷೇಪ ಕೊಟ್ಟಿದ್ದಾರೆ, ಅವರಿಗೆ ನೋಟಿಸ್ ಕೊಟ್ಟಾಗ ಜಸ್ಟಿಫಿಕೇಶನ್ ಕೊಡ್ತಾರ ಏನಂತ, ನಾನ್ ಚೆನ್ನಾಗಿ ಮಾಡಿದಂತಾರು ಅಥವಾ ಚೆನ್ನಾಗಿ ಆಗಿಲ್ಲ ಅನ್ನೋದನ್ನ ರೇಟೆಡ್ ಗೂಪರ್ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅಂತ. ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ದಲ್ಲೇ ಸ್ಪೆಸಿಫಿಕೇಶನ್ ಪ್ರಕಾರ ಆಗದಿದ್ರೆ ಇವರಿಗೆ ಅಧಿಕಾರ ಇರ್ತದ ಅವರನ್ನ ಟೆಂಡರ್ ಕ್ಯಾನ್ಸಲೇಷನ್ ಮಾಡಿ ಮತ್ತೆ ಅದು ಬೇರೆ ಅವರಿಗೆ ವರ್ಕ್ ಅದು ಇದು ಎಂಟ್ರೆಸ್ಮೆಂಟ್ ಬೇರೆದವ್ರು ಕೊಡ್ತಾರೋ ಏನ್ ಮಾಡ್ತಾರೋ ಅವ್ರು ನೋಡ್ತಾರೆ, ಬಟ್ ನೋಡೋಣ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅದು ಆಗಲಿ. ಎಸ್, 2 ತಿಂಗಳಾಯ್ತು ಸರ್, 2 ತಿಂಗಳಾಯ್ತು ಸರ್, ಇಲ್ಲೂರ್ ಕೆಲಸ ಅವ್ರು ಮಾಡ್ತಾ ಇದಾರೆ, ಅದೇ ಕಳಪೆ ಕೆಲಸನೇ ಮಾಡ್ತಾ ಇದ್ದಾರೆ. ಕೆಲಸ ಬಂದಿಲ್ಲ ಸರ್, ಬಂದಿಡ ಅಂತಂದ್ರೆ ಸರ್ ಊರಾಗ ಜನ ಬೀಳಕತ್ತ ಸರ್, ಹರಿ ಹೊಡೆದು ಕೈ ಬಿಟ್ಬಿಟ್ಟು ಸರ್.